ನಾವು ಈಗ ಸಿ ಡಿ ಮತ್ತು ಬಲ್ಲಿನ ಒಂದು ಹವರ್ಕ್ರಾಫ್ಟ್ ಮಾಡುವ. ಇದಕ್ಕಾಗಿ ಗ್ಲೂ, ಸಿ ಡಿಗಳು, ಸೂಜಿ, ಒಂದು ಸ್ಕೆಚ್ ಪೆನ್ನು ಬೇಕಾಗೋದು. ಸ್ಕೆಚ್ ಪೆನ್ನಿನ ಮುಂದಿನ ಭಾಗ ತೆಗೆಯಿರಿ, ಒಳಗಿನ ರಿಫಿಲನ್ನು ಕೂಡ ಹೊರಗೆ ತೆಗೆಯಿರಿ. ಇದು ಬರೀ ಕೊಳವೆ ಇರಲಿ ಇರಲಿ. ಮುಚ್ಚಳಕ್ಕೆ ಹಿಂದಿನ ಭಾಗದಲ್ಲಿ ಸೂಜಿಯಿಂದ ಒಂದು ಛಿದ್ರ ಮಾಡಿ, ಒಳಭಾಗದಿಂದ ಇದು ಕಾಣಿಸೋದು. ಈಗ ಒಂದು ರಬ್ಬರ್ ಗುಂಡು ತುಂಡಿನ ಮೇಲೆ ಈ ಮುಚ್ಚಳವನ್ನು ಸಿಗಿಸಿ, ಈ ರೀತಿಯಾಗಿ ಅದನ್ನು ಸಿಗಿಸಬೇಕು. ಸಿ ಡಿಯ ಒಂದು ಭಾಗ ಮೇಲ್ಬದಿಯಲ್ಲಿ ಗ್ಲೂ ಹಚ್ಚಿ ಸ್ವಲ್ಪ ಒಣಗಿಸಿ, ಇದರ ಮೇಲೆ ರಬ್ಬರದ ತುಂಡನ್ನು ಕೂಡಿಸಿ, ಅದು ಗಟ್ಟಿಯಾಗಿ ಕೂಡಲಿ. ಇದು ಸಿ ಡಿಯ ಹಿಂದಿನ ಭಾಗ. ಈಗ ರಿಫಿಲ್ಲದ ಕೊಳವೆಗೆ ಒಂದು ರಬ್ಬರ್ ಬಲೂನನ್ನು ಕಟ್ಟಿ, ರಬ್ಬರ್ ಬ್ಯಾಂಡ್ದಿಂದ ಅದನ್ನು ಗಟ್ಟಿಯಾಗಿ ಕಟ್ಟಿ, ಈ ಕೊಳವೆಯನ್ನು ಮುಚ್ಚಳದಲ್ಲಿ ಇಡಿ. ಬಲೂನನ್ನು ಉಬ್ಬಿಸಿದಾಗ ಅದು ಹವೆ ಹೋದಂತೆ ಸಿ ಡಿಯನ್ನು ಹಿಂದೆ ಮುಂದೆ ಮಾಡುವುದು. ನೆಲವು ಸಮತಟ್ಟಾಗಿದ್ದರೆ ಸಿ ಡಿಯು ಜೋರಾಗಿ ಚಲಿಸುವುದು. ಸ್ವಲ್ಪ ಮುಂದೆ ನುಗ್ಗಿಸಿದರೆ ಸಿ ಡಿಯು ಹೋದದ್ದನ್ನು ನೀವು ಕಾಣಬಹುದು. ಈಗ ಬಲೂನಲ್ಲಿ ಹವೆ ಇರದಿದ್ದರಿಂದ ಸಿ ಡಿಯು ಹೋಗುವುದಿಲ್ಲ. ಹವೆ ತುಂಬಿದ ಮೇಲೆ ಸಿ ಡಿಯು ಹಿಂದೆ ಮುಂದೆ ಹೋಗುವುದನ್ನು ಗಮನಿಸಿ. ನೆಲ ಸಮತಟ್ಟಾದರೆ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಅದು ಹೋಗುವುದು. ಹವರ್ಕ್ರಾಫ್ಟದ ತತ್ವ ಕೂಡ ಇದೇ ರೀತಿಯಾಗಿ ಇರುವುದು. ನೋಡಿ, ಇದು ನಮ್ಮ ಹವರ್ಕ್ರಾಫ್ಟು.